ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಮೂರ್ಖರೊಂದಿಗೆ ಬದುಕಬೇಡ, ವಾದ ಮಾಡಬೇಡ, ನಿನ್ನ ನೆಮ್ಮದಿಯೇ ಹಾಳಾಗುತ್ತದೆ. ದೇವರ ಮೇಲೆ ನಂಬಿಕೆ ಇಡು. ನಿನ್ನ ಕೆಟ್ಟ ಪರಿಸ್ಥಿತಿ ನಿಮ್ಮಿಂದ ಏನನ್ನಾದರೂ ಕಸಿದುಕೊಂಡಿದ್ದರೆ ಚಿಂತೆ ಮಾಡಬೇಡಿ. ಭಗವಂತ ಮೊದಲನೆಯದಕ್ಕಿಂತ ಉತ್ತಮವಾದದ್ದನ್ನು ನಿಮಗೆ ನೀಡಲಿದ್ದಾನೆ ಎಂದರ್ಥ. ನಾವು ಮೂರ್ಖರೊಂದಿಗೆ ವಾದ ಮಾಡಿದರೆ ಅದಕ್ಕೆ ಯಾವ ಪ್ರಯೋಜನವೂ ಇರುವುದಿಲ್ಲ. ತನಗನ್ನಿಸಿದಂತೆ ಮಾತನಾಡುವ, ಸರಿ ಎನಿಸಿದಂತೆ ಬದುಕುವ ಮನುಷ್ಯನನ್ನು ಮೂರ್ಖ ಅನ್ನಬಹುದೇ? ಮತ್ತೊಬ್ಬರನ್ನು ಅರ್ಥ ಮಾಡಿಕೊಳ್ಳದೆ ತನಗೆ ತೋಚಿದ್ದೆ ಸರಿ ಎಂದು ಹಠ ಹಿಡಿಯುವ ದಡ್ಡನಿಗೆ ಮೂರ್ಖ ಎಂದು ಕರೆಯಬಹುದೇ? ವಿಚಿತ್ರ ಹೆಡ್ಡತನ ಸಾಕಿಕೊಂಡಿರುವ ಇಂಥವರಿಗೆ ತಮ್ಮ ಹೊರತು ಉಳಿದೆಲ್ಲವೂ ತಪ್ಪಾಗಿಯೇ ಕಾಣಿಸುತ್ತದೆ. ಇಲ್ಲದ್ದನ್ನು ಇದೆ ಎಂದು, ಇರುವುದನ್ನು ಇಲ್ಲವೆಂದು ವಾದಿಸುವ ಚಾಳಿ ತುಸು ಜಾಸ್ತಿಯೇ ಇರುತ್ತದೆ. ಹೇಗಾದರೂ ಗೆಲ್ಲಬೇಕೆಂಬ ತುರುಸು ವರ್ತನೆ ಇವರಲ್ಲಿ ಸದಾ ಜಾಗೃತವಾಗಿರುತ್ತದೆ. ತಿಳಿದ ವ್ಯಕ್ತಿಯು ಒಮ್ಮೊಮ್ಮೆ ಕಡು ಮೂರ್ಖನಾಗಿ ವರ್ತಿಸಬಲ್ಲ. ಕೊನೆಯ ಪಕ್ಷ ಅವನಿಗೆ, ಅನಂತವಾದರೂ ನಾನು ಹೀಗೆ ನಡೆದುಕೊಂಡಿದ್ದು ಮಾತನಾಡಿದ್ದು ತಪ್ಪು ಎಂದೆನಿಸಿದರೆ ಅದು ಒಳ್ಳೆಯದು. ಆದರೆ ತನ್ನ ವಿತಂಡವಾದವೇ ಸರಿ ಎಂದು ಭಂಡತನಕ್ಕೆ ಬೀಳುವ ವ್ಯಕ್ತಿಗೆ ಮೂರ್ಖ ಎನ್ನದೆ ಬೇರೆ ದಾರಿಯಿಲ್ಲ. ಮೂರ್ಖನಿಂದ ದೂರವೇ ಇರು. ನಿನಗರಿವಿಲ್ಲದಂತೆ ಆತ ನಿನ್ನನ್ನು ಆಕ್ರಮಿಸಿಕೊಂಡು ಬಿಡುತ್ತಾನೆ. ನಿನ್ನೊಳಗಿರುವ ಅರಿಯುವ ಶಕ್ತಿಯನ್ನು ಕಿತ್ತೆಸೆದು ಹುಂಬುತನ, ಮೊಂಡಾಟ, ಮತ್ತೊಬ್ಬರ ಮಾತನ್ನು ಕೇಳಿಸಿಕೊಳ್ಳದ ಹಠಮಾರಿತನ ನಿನ್ನೊಳಗೆ ತುಂಬುತ್ತಾನೆ ಎಂದು ಅನೇಕ ತತ್ವಜ್ಞಾನಿಗಳು ಇಲ್ಲಿ ತನಕ ಹೇಳುತ್ತಲೇ ಬಂದಿದ್ದಾರೆ. ಮೂರ್ಖರ ಗೆಳೆತನ ಮಾಡಬೇಡಿ, ಮೂರ್ಖರೊಂದಿಗೆ ವಾದ ಮಾಡಬೇಡಿ ಎಂದಿದ್ದಾರೆ ನಮ್ಮ ಜನಪದರು. ವ್ಯಕ್ತಿಯೊಬ್ಬ ಮೂರ್ಖನು ತಿಳಿವಳಿಕಸ್ತನೋ ಎಂದು ಅರ್ಥವಾಗಬೇಕಾದರೆ ಅವನ ಸಂಗ ಮಾಡಬೇಕಲ್ಲ. ಅನೇಕ ಗಂಡ ಹೆಂಡತಿಯರು ಪರಸ್ಪರ ಆರೋಪ ಮಾಡುವಾಗ, 25 ವರ್ಷ ಇವರ ಜೊತೆ ಸಂಸಾರ ಮಾಡಿದ ಮೇಲೆ ಇವರೆಷ್ಟು ಮೂರ್ಖರು ಎಂದು ಗೊತ್ತಾಯಿತು ಎನ್ನುತ್ತಾರೆ. ಜೊತೆಗೆ ಬದುಕುವ ವ್ಯಕ್ತಿಯೊಳಗಿನ ಈ ಹಕೀಕತ್ತು ಅರ್ಥ ಮಾಡಿಕೊಳ್ಳಲು ಇಷ್ಟು ಸುದೀರ್ಘ ಸಮಯ ಬೇಕಾಯಿತು ಎಂದರೆ, ಇನ್ನು ಕೆಲವೇ ಗಂಟೆಗಳು ನಮ್ಮ ಜೊತೆ ಒಡನಾಡುವ ಸಹೋದ್ಯೋಗಿಗಳು, ಅಪರಿಚಿತರು, ಕೆಲ ಕ್ಷಣಗಳ ಪರಿಚಿತರ ಮನದಾಳದ ಮೂರ್ಖತೆ ಕಂಡುಹಿಡಿಯಲು ಶತಮಾನಗಳೇ ಬೇಕಾಗಬಹುದು. ಈ ಪ್ರಪಂಚವು ಮೂರ್ಖರಿಂದ ತುಂಬಿದೆ ನಿಜ. ಆದರೆ ನಾನು ಯಾವ ಮಟ್ಟದ ಮೂರ್ಖ ಎಂಬ ಅಳತೆಯು ನಡೆಯಬೇಕಲ್ಲವೇ? ಇನ್ನೊಬ್ಬರ ಹುಡುಕು ಹುಡುಕಲು ಬಳಸುವ ಕಣ್ಣು ಗಾಜನ್ನು ನನ್ನೊಳಗಿನ ಕೊಳಕನ್ನು ಶೋಧಿಸುವ ಕೆಲಸಕ್ಕೂ ಬಳಸಬೇಕು ಎನ್ನುವುದು ತಿಳಿದಿರಬೇಕು. ನಿಮ್ಮ ಕಣ್ಣುಗಳನ್ನು ಮುಚ್ಚಿ 10 ಸೆಕೆಂಡ್ ನಿಮ್ಮ ಬಗ್ಗೆ ಯೋಚಿಸಿ. ಕಣ್ಣನ್ನು ತೆರೆದ ಬಳಿಕ ನಿಮ್ಮ ಮನಸ್ಸು ಒಬ್ಬ ಮೂರ್ಖನ ಬಗ್ಗೆ ಆಲೋಚಿಸಿ ನಿಮ್ಮ ಅಮೂಲ್ಯ 10 ಕ್ಷಣಗಳನ್ನು ಅನ್ಯಾಯವಾಗಿ ಹಾಳು ಮಾಡಿಕೊಂಡೆ ಎಂದು ಹೇಳುತ್ತದೆ. ಆಗ ಈ ಜಗತ್ತಿನ ಮೂರ್ಖರು ಯಾರೆಂದು ನಿಮಗೂ ಅರ್ಥವಾಗುತ್ತದೆ. ಕೆಲವೊಂದು ಪರಿಸ್ಥಿತಿಗಳೇ ಹಾಗೆ, ನಮಗೆ ಅದೆಷ್ಟೇ ಬುದ್ಧಿವಂತಿಕೆ ಇದ್ದರೂ ಕೂಡ ದಡ್ಡರನ್ನಾಗಿ ಮಾಡುತ್ತದೆ. ನಂಬಿಕೆ ಇಲ್ಲದ ವ್ಯಕ್ತಿಗಳ ಮೇಲೆ ಅತಿಯಾದ ವಿಶ್ವಾಸ ಇಡುವಂತೆ ಮಾಡಿ ಅವರಿಂದ ಪೆಟ್ಟು ತಿಂದ ಮೇಲೆ ನಮಗೆಯೇ ಅನಿಸುತ್ತದೆ, ಇಂತಹ ವ್ಯಕ್ತಿಯನ್ನ ನಾನೇಕೆ ನಂಬಿದೆ, ಇಷ್ಟು ಮೂರ್ಖನಾದೆನಲ್ಲ ಎನ್ನುವಂತಹ ಒಂದು ಅಳುಕು ನಮ್ಮಲ್ಲಿ ಮೂಡುತ್ತದೆ. ಹಾಗಾಗಿ ಎಷ್ಟೇ ಬುದ್ಧಿವಂತಿಕೆ, ಜ್ಞಾನ ನಮ್ಮಲ್ಲಿದ್ದರೂ ಕೆಲವೊಂದು ಪರಿಸ್ಥಿತಿಗಳು, ಕೆಲವು ಕೆಟ್ಟ ಮನಸ್ಥಿತಿಗಳು ನಮ್ಮನ್ನು ಮೂರ್ಖರನ್ನಾಗಿ ಮಾಡಿಬಿಡುತ್ತದೆ. ಹಾಗಾಗಿ ಮೂರ್ಖತನದಿಂದ ಮತ್ತೆ ಮೋಸ ಹೋಗುವ ಬದಲು ಅಥವಾ ಮತ್ತೆ ನೋವು ತಿನ್ನುವ ಬದಲು ಮೂರ್ಖತನವನ್ನು ತೊರೆದು ಜ್ಞಾನದಿಂದ, ಬುದ್ಧಿವಂತಿಕೆಯಿಂದ ಸ್ನೇಹ ಸಂಬಂಧ ಮಾಡಬೇಕು. ಮತ್ತೆ ಯಾರು ಹೇಗೆ ನಮ್ಮ ಜೊತೆ ಇದ್ದಾರೆ, ವರ್ತಿಸುತ್ತಾರೆ ಎನ್ನುವ ತಿಳುವಳಿಕೆಯನ್ನು ತಿಳಿದಿರಬೇಕು. ಹೀಗೆ ಮಾಡಿದಾಗ ಮತ್ತೆ ನಮ್ಮ ಬದುಕಿನಲ್ಲಿ ನಡೆಯುವ ಅದೆಷ್ಟೋ ಅನಾಹುತಗಳನ್ನು ತಪ್ಪಿಸಬಹುದು. ಸೂರ್ಯ ಚಂದ್ರ ಬದಲಾಗಲಿಲ್ಲ, ಪ್ರಕೃತಿಯ ಸೃಷ್ಟಿಯಲ್ಲಿ ಬದಲಾಗಿದ್ದು ಮನುಷ್ಯ ಮತ್ತು ಮನುಷ್ಯತ್ವ ಮಾತ್ರ.
ನಾವು ಒಳ್ಳೆಯವರಾಗಿರಬೇಕು ನಿಜ, ಆದರೆ ಮುಗ್ಧರಾಗಿರಬಾರದು. ಜನ ನಮ್ಮನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಾರೆ. ಸಮಯ ಕಳೆದಂತೆ ಎಲ್ಲರ ಪ್ರೀತಿಯೂ ಕಣ್ಮರೆಯಾಗುತ್ತದೆ. ಕಣ್ಣಿನಿಂದ ಅಲ್ಲ, ನಿನ್ನ ಪ್ರೀತಿ ಮಾಡಿದ್ದು ಹೃದಯದಿಂದ. ಅದಕ್ಕೆ ಮರೆಯೋಕಾಗೋದಿಲ್ಲ ಕೆಲವೊಂದು ಸಂಬಂಧಗಳನ್ನ. ದೇವರು ಕಲ್ಲು, ಕಟ್ಟಿಗೆ, ಮಣ್ಣಿನ ಮೂರ್ತಿಗಳಲ್ಲಿಲ್ಲ. ಅವನು ನಮ್ಮ ಭಾವನೆಗಳಲ್ಲಿ, ಯೋಚನೆಗಳಲ್ಲಿ ಇದ್ದಾನೆ. ಜೀವನದ ಅರ್ಥ ಏನು ಗೊತ್ತಾ? ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ, ಆದರೆ ಇಟ್ಟಿಗೆ ಸುಟ್ಟಾಗ ಅದು ಗಟ್ಟಿಯಾಗುತ್ತದೆ. ಆದ್ದರಿಂದಲೇ ನಾವು ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದಾಗ ಮಾತ್ರ ಜೀವನದಲ್ಲಿ ಸುಟ್ಟ ಇಟ್ಟಿಗೆಯಂತೆ ನಾವೂ ಸಹ ಗಟ್ಟಿಯಾಗುತ್ತೇವೆ. ಯಾವುದೇ ಕಾರಣಕ್ಕೂ ನಿನ್ನೆಗಳಲ್ಲೇ ತಳವೂರಿ ಕೂರಬೇಡಿ. ನಾಳೆಗಳ ಬಗ್ಗೆ ಕನಸು ಕಾಣಬೇಡಿ. ಈ ಕ್ಷಣದ ಬಗ್ಗೆ ಮನಸ್ಸನ್ನು ಕೇಂದ್ರೀಕರಿಸುವುದನ್ನು ಮೊದಲು ಕಲಿಯಿರಿ. ನಮ್ಮ ನೆಮ್ಮದಿ ಹಾಳಾಗುವುದು ನಾವು ಹೇಳಿರುವ ಸುಳ್ಳುಗಳಿಂದ ಅಲ್ಲ, ಹೇಳದೆ ಬಚ್ಚಿಟ್ಟುಕೊಂಡಿರುವಂತಹ ಅದೆಷ್ಟೋ ಕಹಿ ಸತ್ಯಗಳಿಂದ. ಕೆಲವು ನೋವುಗಳೇ ಹಾಗೆ ಎಲ್ಲರಿಂದ ಎಲ್ಲದರಿಂದ ನಮ್ಮನ್ನು ದೂರ ಮಾಡುತ್ತವೆ. ಅರ್ಥ ಮಾಡಿಕೊಳ್ಳಿ ಎಂದು ಯಾರನ್ನು ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಬದುಕನ್ನು ಚೆನ್ನಾಗಿ ಸಾಗಿಸುವುದಕ್ಕೆ ಮನೆಯ ವಾಸ್ತುಗಿಂತ ಬದುಕಿನ ವಾಸ್ತವಗಳನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಬಹಳ ಮುಖ್ಯ. ಮನಸ್ಸೊಳಗಿನ ವಾಸ್ತು ಬಲು ಮುಖ್ಯ. ಅದು ಸರಿಯಾಗಿದ್ದರೆ ಎಲ್ಲವೂ ಸರಿಯಾಗಿಯೇ ಇರುತ್ತದೆ. ಮನಃಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯುಷ್ಯ, ಅರ್ಥ ಮಾಡಿಕೊಳ್ಳದ ಸಂಬಂಧಗಳು, ಅಕ್ಕರೆಯಿಲ್ಲದ ಬರೀ ವ್ಯಾವಹಾರಿಕ ಸ್ನೇಹ, ಇವುಗಳಿದ್ದರೆಷ್ಟು ಬಿಟ್ಟರೆಷ್ಟು? ದೇವರು ನಿಮಗೆ ಕೊಟ್ಟ ವರ ಏನು ಗೊತ್ತಾ? ನೀವು ಎಷ್ಟೇ ನೋವಾದರೂ ಅದನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿದ್ದೀರಾ ಅದಕ್ಕಾಗಿ. ಹಾಗಾಗಿ ನೀವು ನೋವುಗಳನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿದ್ದರೆ ನಿಮಗದು ದೇವರು ಕೊಟ್ಟಿರುವ ವರವೇ ಸರಿ. ನಾವು ನೋವುಗಳನ್ನು ಆದಷ್ಟು ಖಾಲಿ ಮಾಡಿಕೊಳ್ಳಬೇಕು. ಆಗ ಮಾತ್ರವೇ ನಮ್ಮ ಜೀವನದಲ್ಲಿ ಸಂತೋಷಕ್ಕೆ ಜಾಗ ಸಿಗುತ್ತದೆ. ಆ ದೇವರು ಎಲ್ಲರಿಗೂ ಹಂಚಿರುವ ಸರಿ ಸಮಾನವಾದ ಆಸ್ತಿ ಎಂದರೆ ಈ ಭೂಮಿಯಲ್ಲಿ ಅದು 6 ಅಡಿ ಜಾಗ, 3 ಅಡಿ ಜಾಗ ಅಷ್ಟೆ. ಯಾವುದನ್ನು ಅತಿಯಾಗಿ ಬಯಸಬೇಡಿ. ಮೇಲೊಬ್ಬ ದೇವರಿದ್ದಾನೆ. ನಿಮಗೆ ಯಾವುದನ್ನು ಯಾವ ಸಮಯಕ್ಕೆ ಕೊಡಬೇಕು ಎನ್ನುವುದನ್ನು ನಿಮಗಿಂತ ಚೆನ್ನಾಗಿ ಅವನಿಗೆ ತಿಳಿದಿದೆ. ಮತ್ತದನ್ನು ನಿಮ್ಮ ಸರಿಯಾದ ಸಮಯಕ್ಕೆ ಕೊಟ್ಟೇ ಕೊಡುತ್ತಾನೆ. ಧೈರ್ಯವಾಗಿರಿ, ಹೆದರಬೇಡಿ, ಯಾವುದಕ್ಕೂ ಅತಿಯಾಗಿ ಕುಗ್ಗಲುಬೇಡಿ. ಕಷ್ಟಗಳಿಗೆ ಕುಗ್ಗುವುದನ್ನು ಹಿಂದೆ ಬಿಟ್ಟು ಬಿಡಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.